ಹಾಯ್, ಎಲ್ರಿಗೂ ನಮಸ್ಕಾರ. ಹಳೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯರಾತ್ರಿಯಿಂದ ಎಲ್ಲರೂ ಎದ್ದು ರೆಡಿ ಆಗ್ತಿದ್ದಾರೆ. ದೇವ್ರ ಮೆರವಣಿಗೆ ಮಾಡ್ತಿದ್ಯಲ್ಲ, ಅಲ್ಲಿ ಹೋಗೋಣ ಅಂತ. ಯಾರು ಬರಲ್ಲ ಅವರೆಲ್ಲ ಮಲಗಿದ್ದಾರೆ. ಶ್ರಾವಣಿ ಎಬ್ಬಿಸು ಅಂತ ಹೇಳಿದ್ಲು, ಎಷ್ಟೆಬ್ರಿಸಿದ್ರು ಎದೆ ಹೇಳ್ತಾ ಇರಲಿಲ್ಲ. ಬೆಳಗ್ಗೆ ಅಂತ ಹೇಳ್ದಂತೂ ಸಿಕ್ಕಾಪಟ್ಟೆ ರಾಮಾಯಣ ಆಗ್ಬಿಡ್ತು, ರಾತ್ರಿ ಎಬ್ಬಿಸಿಲ್ಲ ಅಂತೇಳಿ. ಈಗ ಸುಮಾರು 2 ಗಂಟೆ ಆಗಿದೆ, ಆಲ್ರೆಡಿ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಮನೆ ಹತ್ರಕ್ಕೆ ತಮಟೆ ಸೌಂಡು ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಇತ್ತು. ನಮ್ಮನೆ ಇರೋದು ಲಾಸ್ಟು, ದೇವಸ್ಥಾನ ಇರೋದು ಆ ಕಡೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಮೈಕ್ ಸೌಂಡ್ ಆಗಿರ್ಬೋದು, ಇದು ಮೆರವಣಿಗೆ ಸೌಂಡ್ ಆಗಿರೋದು. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ಬಂದಿರೋ ರಿಲೇಟಿವ್ಸು ಅಥವಾ ಹೊಸದಾಗಿ ಈ ಹಬ್ಬ ಈ ದೇವ್ರನ್ನ ಕುಣಿತ ನೋಡೋಕೆ ಬಂದಿರೋರು ಹೋಗ್ತಾರೆ. ನನಗೆ ಪರ್ಸ್ನಲಾಗಿ, ನಾನು ಯಾವಾಗಲೇ ಈ ಊರಿಗೆ ಬಂದಾಗ ಈ ಥರ ಮೆರವಣಿಗೆ ಆದಾಗ ನಾನು ಹೋಗ್ತೀನಿ, ನೋಡ್ತೀನಿ. ಮಧ್ಯರಾತ್ರಿಯಿಂದನೂ ಬೆಳಗಿನ ಜಾವ ತನಕನೂ ನೋಡ್ತೀನಿ. ನನಗಿಷ್ಟ ದೇವ್ರ ಕುಣಿತ ಎಲ್ಲ ನೋಡೋದಕ್ಕೆ ಅಂದ್ರೇ ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ಸಲ ಬೇರೆ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬೇಗನೆ ಎದ್ದೋಗ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಅದರಲ್ಲೂ ನಮ್ಮೂರು 3 ದಿವಸದಿಂದ ಲೈಟ್ ಡೆಕೋರೇಷನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಈ 6 ವರ್ಷದಿಂದ ಮಾಡಿದಾಗೂ ಇದೇ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು, ಬಟ್ ಅವತ್ತು ಕರೆಂಟ್ ಇರಲಿಲ್ಲ. ನಂಗೆ ಇನ್ನೂ ಗ್ಯಾಪ್ನ ಇದೆ, ಜಿಡಿ ಜಿಡಿ ಮಳೆ. ಹಾಗಾಗಿ ದೇವ್ರ ಕುಣ್ತಕ್ಕೆ ಮಾತ್ರ ಜನರೇಟ್ನ ಹಾಕ್ಕೊಂಡು ಕುಣ್ತ ಮಾಡಿದ್ರು. ಲೈಟಿಂಗ್ಸ್ ಅಂತೂ ಆನೆ ಮಾಡಿರಲಿಲ್ಲ, ಅಷ್ಟು ಮಳೆಗೆ ಲೈಟ್ ಹೋಗ್ಬಿಟ್ಟಿತ್ತು. ಅದು ಅಲ್ಲದೆ ನಮ್ಮೂರಲ್ಲಿ 24 ಅವರ್ಸ್ ಕರೆಂಟ್ ಇರುತ್ತೆ, ಎಲ್ಲಾದರೂ ಒಂದೊಂದ್ಸಲ ಹೋಗಿ ಬರುತ್ತೆ. ಇಲ್ಲೇನು ಹಳ್ಳಿ ಆದ್ರೂ ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವಾಗಲೂ ಕರೆಂಟ್ ಇರುತ್ತೆ. ಹಾಗೆ ಹೋಗ್ತಿದ್ನಲ್ಲ, ದೇವಸ್ಥಾನದ ಹತ್ರ ಯಾರೂ ಇರಲಿಲ್ಲ, ದೇವಸ್ಥಾನದ್ದು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಇದು ನಮ್ಮೂರಲ್ಲಿ ಇರುವಂಥ ಒಂದೇ ದೇವಸ್ಥಾನ, ಇದ್ರ ಜೊತೆಗೆ ಯಾವ ಆಂಜನೇಯನ ದೇವಸ್ಥಾನವೂ ಇಲ್ಲ ಅಥವಾ ಗಣಪತಿ ದೇವಸ್ಥಾನವೂ ಇಲ್ಲ, ಯಾವುದೂ ಇಲ್ಲ. ನಮ್ಮೂರಲ್ಲಿರೋದು ಒಂದೇ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಹಾಗಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇದು ನಾನು ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ನ ಮಾಡಿರೋದನ್ನ ನೋಡ್ತಾ ಇರೋದು. ಎಲ್ಲ ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಡೆಕೋರೇಷನ್ಗಳಾಗಿರ್ಬೋದು ಎಲ್ಲ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಮೊದಲೆಲ್ಲ ನಾರ್ಮಲಾಗಿ ಹೂವು ಎಲ್ಲ ತೊಗೊಬಂದು ಅವರವರೇ ಮಾಡ್ಕೊತಿದ್ರು, ಇವಾಗ ಫ್ಲವರ್ ಡೆಕೋರೇಷನ್ ಅವ್ರ ಕೈಲೇ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ದೇವ್ರ ಮೆರವಣಿಗೆ ಆಗ್ತೈತೆ, ಅಲ್ಲಿಗೂ ಕೂಡ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇದು ಮೊದಲೇ ಹೇಳುವಂಗೆ ಊರವರೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ದೇವಸ್ಥಾನದ ಪಕ್ಕದಲ್ಲೇ ಮೆರವಣಿಗೆ ಮಾಡ್ತಾರೆ, ಅಥವಾ ಒಂದು ಮನೆಯವರು ಯಾರಾದರೂ ಕರೆಸಿದ್ರೆ ಅದು ಅವ್ರ ಮನೆ ಅಕ್ಕಪಕ್ಕ ಜಾಗ ಇರೋತವು ದೇವ್ರ ಮೆರವಣಿಗೆ ಕೂಡ ಮಾಡ್ಕೊತಾರೆ. ಈಗ ನೋಡಿ ಅಲ್ಲಿ ಲೈಟ್ಸ್ ಹಾಕಿದಾರಲ್ಲ, ಅಲ್ಲಿ ದೇವ್ರ ಮೆರವಣಿಗೆ ಆಗ್ತೈತೆ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಆಲೆ ಸ್ಟಾರ್ಟ್ ಆಗಿತ್ತು. ಇದು 3 ರಿಂದ 4 ಜನ ಕುಣಿಯುವಂಥದ್ದು, ಇವರು 2 ಅವರು ಒಬ್ಬೊಬ್ರು ಕುಣಿತಾರೆ. ಮೈ ಮೇಲೆ ದೇವರು ಕೂಡ ಬರುತ್ತೆ, ಇದು ಅವ್ರವ್ರ ನಂಬಿಕೆಗೆ ಬಿಟ್ಟಿರುವಂಥದ್ದು. ನಾನು ಮೈ ಮೇಲೆ ದೇವ್ರು ಬಂದೇ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ನಮ್ಮ ನಂಬಿಕೆ ಅವ್ರವ್ರ ನಂಬಿಕೆಗೆ ಬಿಟ್ಟಿರುವಂಥದ್ದು, ದೇವ್ರು ಕೂಡ ಬರುತ್ತೆ ಅಂತ ಅನಿಸುತ್ತೆ ಒಂದೊಂದ್ಸಲ ಹಾಗೆ ಮೇಯ್ನಾಗಿ ಹೇಳಬೇಕು ಅಂದರೆ ನಾವಿಲ್ಲಿ ಮಳಂಗಪ್ಪನೇ ಮೇಯ್ನಾಗಿ ಕರೆಸುವಂಥದ್ದು. ಹಾಗಾಗಿ ಮಳಂಗಪ್ಪ ಒಬ್ಬರೇ ಬರೋದಿಲ್ಲ, ಅದ್ರ ಜೊತೆಗೆ 2 ದೇವರು ಬರುತ್ತೆ. ಮಂಟಿಯಪ್ಪ ಒಂದು, ಇನ್ನೊಂದು ಸಾರಿ ಮರೆತೋಯ್ತು ನನಗೆ ಯಾವ ದೇವರು ಅಂತೇಳಿ. ಅದರಲ್ಲಿ ಇವಾಗ ಸ್ಟಾರ್ಟಿಂಗು 2 ದೇವರು ಏನಿರುತ್ತೋ ಅವರು ಕುಣಿತಾರೆ, ಲಾಸ್ಟಲ್ಲಿ ಮಳಂಗಪ್ಪ ಕುಣಿಯುವಂಥದ್ದು. ನಿನ್ನೇನೋ ಬೆಳಗಿನ ಜಾವ ಆಗುವಾಗ ಒಬ್ಬರು ಕುಣಿತಾರೆ, ಮಳಂಗಪ್ಪಂಗೆ 2 ಇಬ್ಬರು ಕುಣಿತಾರೆ. ಫುಲ್ಲು ಬೆಳಕಾದ್ಮೇಲೆ ದೇವಸ್ಥಾನದ ಹತ್ರ ಒಬ್ಬರು ಕುಣಿತಾರೆ. ಹಾಗೆ ನೋಡ್ತಾ ಇರಿ, ಲೈವ್ ಅಪ್ಡೇಟ್ ಕೂಡ ಹಾಕ್ತೀನಿ. ಮತ್ತು ನಿನ್ನ ಒಂದು ಹೇಳಬೇಕು ಅಂದರೆ ಇಲ್ಲಿ ಶಾಲ್ ಹಾಕ್ಕೊಂಡು ಸುತ್ತ ಇದ್ದಾರಲ್ಲ, ಅವರೆಲ್ಲ ಬಂದು ಈರ್ಮಕ್ಳು ಅಂತ ಹೇಳ್ತಾರೆ. ಈರ್ಮಕ್ಳು ತುಂಬ ಜನ ಬರ್ತಿದ್ರು ಅವಾಗ, ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಬರ್ತಾರೆ. ಅವ್ರವ್ರ ಪದ್ಧತಿನ ಅವರವರು ನಡ್ಸ್ಕೊಂಡು ಹೋಗ್ತಿರ್ತಾರೆ, ಕೆಲವರು ಕಾಲೇಜ್ಗೆ ಹೋಗ್ತಿರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ಆದ್ರೂ ಇದು ನೈಟ್ ಹೊತ್ತು ನಡೆಯೋದ್ರಿಂದ ಅವ್ರ ಪೂರ್ವಜರು ಹೇಗೆ ನಡ್ಕೊ ಬಂದಿರ್ತಾರೋ ಅವರ ತಲೆಮಾರುಗಳು ಒಬ್ಬೊಬ್ಬರೊಬ್ಬೊಬ್ಬರು ಸೇರಿಸ್ಕೊತಾ ಇರ್ತಾರೆ. ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ, ಅವಾಗೆಲ್ಲ ಬಂದರೆ ಒಂದು 20-30 ಜನ ಬಂದು ಈ ಥರ ಕಾರ್ಯಗಳನ್ನ ನಡೆಸ್ಕೊಡ್ತಾ ಇದ್ರು. ಅದೇ ಕೆಲವ್ರು ಹೇಳ್ದಂಗೆ ಹೊರಗಡೆ ಹೋಗಿರ್ತಾರೆ ದುಡಿಯೋದಕ್ಕೆ, ಬೆಂಗಳೂರು ಮೈಸೂರು ಅಂತೇಳಿ. ಹಾಗಾಗಿ ಸ್ವಲ್ಪ ಜನ ಹಳ್ಳಿ ಕಡೆ ಸ್ವಲ್ಪ ಯಂಗ್ಸ್ಟರ್ಸ್ಗಳು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೀನು ಇವರು 2 ಅವರ್ಗೆ ಚೇಂಜ್ ಆಗ್ತಾ ಇರ್ತಾರೆ ದೇವ್ರುಗಳು ಬಂದು. ಹೀರ್ಮಕ್ಳು ಬಂದು ಈಗ 1 ಗಂಟೆಯಿಂದ ಬೆಳಗಿನ ಜಾವ 8 ಗಂಟೆ ತನಕನೂ ಅವರು ಇದೇ ಥರ ಕುಣಿತನೇ ಇರಬೇಕು, ಭಾರಿ ಎನರ್ಜಿ ಬೇಕು ಅಂತಲೇ ಹೇಳ್ಬೋದು ಅವ್ರಿಗೆ. ಹಾಗೆ ಅವ್ರಿಗೆಲ್ಲ ಇದು 12 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ಹೂವಂಬಳೆ ಅಂತೇಳಿ ಮಾಡಿ ಇದೆ ಪೂಜೆ ಎಲ್ಲ ರೆಡಿ ಮಾಡುವಂಥದ್ದು ಎಲ್ಲನೂ ಕೂಡ ಮಾಡಿಕೊಂಡಿದ್ದಾರೆ.
ಹಾಗೆ ಇದೇ ಥರ ಕುಣಿಬೇಕಾದ್ರೆ ಮಧ್ಯದಲ್ಲಿ ಮಣೆ ಹಾಕೋದು ಅಥವಾ ಮಣೆ ಹಾಕೋದು ಅಂತ ಹೇಳ್ತೀವಿ, ಅದನ್ನು ಕೂಡ ಹಾಕ್ತಾರೆ. ಇದ್ರ ಪ್ರಸಾದ ಎಲ್ಲನೂ ಹಿರಿಮಕ್ಳು ಅಂತ ಹೇಳ್ತಾರಲ್ಲ ಅವರೇ ರೆಡಿ ಮಾಡ್ಕೊಬೇಕಂತೆ, ಬೇರೆಯವ್ರು ಯಾರು ಮುಟ್ಟೋಂಗಿಲ್ಲ ಅಂತ ಅಲ್ಲಿ ಪಕ್ಕದಲ್ಲಿರೋರು ಹೇಳ್ತಾ ಇದ್ರು. ಎಲ್ಲ ಅವರೇ ರೆಡಿ ಮಾಡ್ಕೊಬೇಕು, ನಾವು ಯಾರು ಮುಟ್ಟೋಂಗಿಲ್ಲ ಅದನ್ನ ಅಂತೇಳಿ. ಇವಾಗ ಈ ಪ್ರಸಾದ ಏನು ಮಾಡಿದ್ದಾರೆ ಅದನ್ನೆಲ್ಲ ತಗೊಂಡೋಗಿಟ್ಟು ಪೂಜೆ ಮಾಡುವಂಥದ್ದು ಅವರೇ ತಗೊಂಡೋಗಿ ಇಟ್ಕೊಂಡು ಪೂಜೆನ ಮಾಡ್ಕೊತಾರೆ. ಆ ಪ್ರಸಾದ ಎಲ್ಲ ಬಂದು ಹಿರಿಮಕ್ಳಿಗೆ ಸೇರುವಂಥದ್ದು. ಅವರು ತಿಂದು ಆದಮೇಲೆ ಈ ಥರ ಮಣೆ ಹಾಕ್ತಾನೆ ಇರ್ತಾರೆ ಸುಮಾರು ಸಲ, ತಿಂದಾದಮೇಲೆ ಅಕ್ಕಪಕ್ಕ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಪ್ರಸಾದ ರೀತಿಯೇ. ಅಂದರೆ ಎಲ್ಲ ಕೊಡಲೇಬೇಕು ಅಂತಿಲ್ಲ, ಮೇಯ್ನಾಗಿ ಬಂದು ಅದು ಹಿರಿಮಕ್ಳಿಗೆ ಮಾಡುವಂಥದ್ದು ಪ್ರಸಾದ. ಇದು ಫಸ್ಟ್ ಮಣೆ ಹಾಕಿದ್ದಾರೆ, ಮೂರೇ ಮೂರು ಮಣೆ ಹಾಕಿದ್ದಾರೆ. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ಅಂದರೆ ಸ್ವಲ್ಪ ಮರ್ತೋದಂಗೆ ಆಗ್ಬಿಡುತ್ತೆ ತುಂಬ ದಿನ ಆದಮೇಲೆ. ಇದು ಫಸ್ಟ್ ಮಣೆವು ಬಂದು ಬಸವನಿಗೆ ಅಂತೇಳಿ ಹಾಕಿರ್ತಾರಂತೆ, ಹಾಗಾಗಿ ಇದನ್ನು ಹಿರಿಮಕ್ಳು ತಿನ್ನೋದಿಲ್ಲ, ಮಾಮೂಲಿ ಅದನ್ನು ಕೈ ಮುಕ್ಕೊಂಡು ಅವ್ರ ಪಾಡಿಗೆ ಅವ್ರು ಬಂದುಬಿಡ್ತಾರೆ. ನೀನು ದೇವ್ರು ಕರೆಸಿದೀವಲ್ಲ ಅವ್ರ ಕಡೆ ಇದೊಂದು ಬಸವ, ನಮ್ಮೂರದ್ದು ಒಂದು ಬಸವ, ಎರಡು ಬಸವನು ಕೂಡ ಆ ಪ್ರಸಾದನ ಸ್ವೀಕರಿಸ್ತವೆ. ಫಸ್ಟ್ನೇದು ಬಸವಂಗ, ಇವಾಗ ಎರಡನೇ ದೇವರು ಕೂಡ ಅವರ ಕುಣಿತನ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಬಂದಿರುವಂಥವ್ರು ಮಳಗ್ನಪ್ಪ ಅಂತೇಳಿ. ನಾವು ಇಲ್ಲಿ ನಮ್ಮೂರಿಂದ 4 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಸೋಮವಾರ ನೈಟು ಹೋಗ್ತೀವಿ, ಹೋಗ್ತಾರೆ ಪ್ರತಿ ಸೋಮವಾರನೂ ಅಲ್ಲಿ ಈ ಥರ ಸ್ವಲ್ಪ ಚಿಕ್ಕದಾಗೆ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗಿಂದನೂ ಇವರೇ ಅಲ್ಲಿ ಪ್ರತಿ ಸೋಮವಾರ ಈ ಥರದ್ದು ಕಾರ್ಯನ ನಡೆಸ್ಕೊಂಡು ಬರ್ತಿದ್ದಾರೆ. ನಾನು ಅಂದರೆ ನನಗೆ ಜ್ಞಾಪನ ಇದ್ದಾಗಿಂದನೂ ಇವರೇ ಅಲ್ಲಿ ಕುಣಿತಾ ಇರುವಂಥದ್ದು, ಈಗೂ ಕೂಡ ಇವರೇ ಕುಣಿತಾ ಇದ್ದಾರೆ. ಈಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಬೆಳಕು ಕೂಡ ಆಗ್ತೈತೆ. ನನಗಂತೂ ಈಗ ದೇವ್ರು ಬಂದಾಗ ಒಂದೊಂದ್ಸಲ ಭಯನೇ ಆಗುತ್ತೆ, ಯಾವಾಗ ಯಾರ ಕಡೆಗೆ ಪಂಜು ಅದೇ ಬೆಂಕಿ ಇಟ್ಕೊಂಡಿದ್ರಲ್ಲ ಅದನ್ನ ಎಸಿ ನೂಕೊಂಡು ಬಂದ್ಬಿಡುತ್ತಾರೆ, ಅಥವಾ ಏನಾದರೂ ತಪ್ಪಾದಾಗೂ ಕೂಡ ಹಿರಿಮಕ್ಳಿಗೆ ಒಡೆಯೋದು ಅಥವಾ ಅವರು ಒಂಥರ ಮಣ್ಣು ಮುಕ್ಕೋದು ಆ ಥರದ್ದೆಲ್ಲ ಸಿಚುವೇಶನ್ಗಳು ಇಲ್ಲಿ ತುಂಬ ಆಗ್ತಾ ಇರುತ್ತೆ. ಈಗ ಲೈವಲ್ಲಿ ಹಾಕ್ತೀನಿ ನೋಡಿ, ಹಿರಿಮಕ್ಳಿಗೆ ಅವ್ರವ್ರ ಬಾಡಿನೇ ಕಂಟ್ರೋಲ್ ಇಲ್ಲ, ಹಂಗಾಗ್ಬಿಡುತ್ತೆ. ಇದು ಏನಾದರೂ ದೇವ್ರಿಗೆ ಇಷ್ಟ ಆಗದಿರುವಂತಹ ಘಟನೆ ನಡೆದಾಗ ಅಥವಾ ಏನಾದರೂ ಒಂದು ತಪ್ಪಾದಾಗ ಈ ಥರ ಮಾಡ್ತಾರೆ ಅಂತ ಹೇಳುವಂಥದ್ದು. ಇವಾಗ ಅವರೇ ಬಂದು ಎಲ್ಲರನ್ನೂ ಎಬ್ಬರಿಸೋ ತನಕ ಯಾರೂ ಕೂಡ ಎದೊಳೋದಿಲ್ಲ. ಅದರಲ್ಲೂ ಸಣ್ಣ ಪುಟ್ಟ ಹಿರಿಮಕ್ಳು ಇರ್ತಾರಲ್ಲ ಅವರೆಲ್ಲ ಹೋಗ್ಬಿಟ್ಟಿರ್ತಾರೆ ಪಾಪ, ಸುಮಾರು ಜನ ನಮ್ಮ ಹಿಂದೆ ಅಥವಾ ದೇವಸ್ಥಾನದ ಹತ್ರ ಹೋಗಿ ಇದ್ದದ್ದು ನೋಡ್ತಾ ಇದ್ವಿ. ಅಂದರೆ ಸಣ್ಣ ಮಕ್ಳಿಗೆ ಸ್ವಲ್ಪ ಭಯ ಜಾಸ್ತಿ, ಆಗೂ ಒಬ್ರಿಗೆ ಒಂದು ಸಣ್ಣ ಪಾಪುಗೆ ಕತ್ತಿಯಲ್ಲಿ ಸ್ವಲ್ಪ ಮೂಗು ಹತ್ರನೂ ಕೂಡ ಏಟಾಗ್ಬಿಟ್ಟಿತ್ತು, ಸ್ಟಾರ್ಟಿಂಗಲ್ಲೇ ಹೇಟ್ ಆಗ್ಬಿಡ್ತು ಮುಂದೆ. ಇವಾಗ ಬಂದು ಅವರೇ ಎಬ್ಬಿಸ್ತಾರೆ.
ನೀನು ಅವ್ರದ್ದೆಲ್ಲ ಕುಣಿತ ಆದಮೇಲೆ ಈ ಮೂರು ಪೂಜೆಗಳಿದೆಯಲ್ಲ ಅದು ಕುಣಿಬೇಕು, ಮತ್ತು ಆ ಉದ್ದುಕ್ಕಿರದ ಇದೆಯಲ್ಲ ಅದು ಕೂಡ ಕುಣಿತ ಸ್ಟಾರ್ಟ್ ಆಗಬೇಕು. ಅಷ್ಟರಲ್ಲಿ ಊರಲ್ಲಿ ಜನಗಳೆಲ್ಲ ಸ್ವಲ್ಪ ಹೋಗ್ತಿದ್ದಾರೆ, ಯಾಕಂದರೆ ದೇವಸ್ಥಾನದ ಹತ್ರ ಬರುವಷ್ಟರಲ್ಲಿ ಅವರು ಆರತಿ ಕೂಡ ತೊಗೊಂಬರ್ಬೇಕು ದೇವರಿಗೆ. ಹಾಗಾಗಿ ಎಲ್ಲ ಹೆಂಗಸರು ಆರತಿ ತೊಗೊಂಬರೋಕ್ಕೆ ಅಂತ ಹೋಗ್ತಿದ್ದಾರೆ, ಅಂದರೆ ಮನೆಯವರು. ನಾವುಗಳೆಲ್ಲ ಬಂದು ಮಧ್ಯಾಹ್ನದ ಮೇಲೆ ಅಥವಾ ಸಾಯಂಕಾಲದ ಮೇಲೆ ಪೂಜೆ ಮಾಡಿಸ್ಕೊಬೋದು. ಈಗ ಅವ್ರುಗಳು ಪ್ರತಿ ಮನೆಯವರು ಆರತಿ ತೊಗೊಂಬರ್ಬೇಕಲ್ಲ, ಹಾಗಾಗಿ ಹೋಗ್ತಿದ್ದಾರೆ. ಹಾಗೆ ಬೆಳಗಿನ ಜಾವ ಆಗಿರೋದ್ರಿಂದ ಹಾಲು ಕರೆಯೋರು ತುಂಬ ಜನ ಇರ್ತಾರಲ್ವ, ಹಾಲು ಕರೆದು ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅದು ಕೂಡ ಮುಗೀತು, ಹಾಗೆ ಪೂಜೆ ಕುಣಿತನೂ ಕೂಡ ಮುಗಿಯುತ್ತೆ, ಪೂಜೆ ಕುಣಿತನೂ ಕೂಡ ಇಲ್ಲೇ ಆಗುತ್ತೆ. ಈಗ ನೆಕ್ಸ್ಟು ಎಲ್ಲ ಪೂಜೆ ಎಲ್ಲ ತೊಗೊಂಡು ದೇವಸ್ಥಾನದ ಮುಂಭಾಗ ಹೋಗಿ ದೇವಸ್ಥಾನದ ಹತ್ರನೂ ಇನ್ನೂ ಒಂದು 2 ಅವರ್ ಆಗುತ್ತೆ ಪೂಜೆ ಕುಣಿತ. ನಾವು 2 ಗಂಟೆಗೆ ಹೋಗಿ ನಾನು 8:30 ಮನೆಗೆ ಹೋದಾಗ ಅಷ್ಟು ಚೆನ್ನಾಗಿರುತ್ತೆ, ನೋಡ್ತಾ ಇದ್ರೆ ನೋಡಬೇಕು ಅಂತಲೇ ಅನಿಸುತ್ತೆ. ಮತ್ತು ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕುಣಿತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ರೆ ತುಂಬ ದೂರ ಇಲ್ಲ, ಇದು ಹತ್ರನೇ ಅಲ್ವಾ ಹೊಲದಿಂದ ಒಂದು ಸ್ವಲ್ಪ ಮುಂದೆಗಡೆಗೆ. ಇವಾಗ ಬಂದು ಆಲ್ಮೋಸ್ಟ್ ಈಗ ಎಲ್ಲರೂ ಆರತಿ ತರೋದಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಈಗ ಅವ್ರು ತರೋಷ್ಟರಲ್ಲಿ ಎಲ್ಲ ರೆಡಿಯಾಗಿ ಪುನಃ 1-2 ಅವರು ಪೂಜೆ ಕುಣಿತ ಆಗುತ್ತೆ. ನನಗೆ ಸುಮಾರು ವಿಡಿಯೋಸಲ್ಲಿ ನೋಡಿದೆ, ಅಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಯಾರ್ಯಾರು ಈ ಥರ ಕುಣಿತ ಮಾಡಿದಾಗ ಒಬ್ಬರು ಈಗ ಅಂದರೆ ಅವರು ಪೂಜೆನ ನಾನು ನೋಡಿರಲಿಲ್ಲ, ಅವ್ರ ಕುಣಿತನ ಆ ಕುಣಿತನ ಈ ಸಲ ಅವರು ನಮ್ಮೂರಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರ ಕುಣಿತನ ನೋಡಲೇಬೇಕು ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಇವರೇ ಚನ್ಕೇಶಣ್ಣ ಅಂತೇಳ್ಬಿಟ್ಟು ಇವರು ಪೂಜೆ ಕುಣಿತ ಮಾಡ್ತಾಯಿದ್ದಾರೆ. ಇವರು ಬಂದು ಕಾಲೇಜ್ ಲೆಕ್ಚರರ್ ಅಂತೆ, ನನಗೂ ಕೂಡ ಗೊತ್ತಿರಲಿಲ್ಲ. ಇವರು ಇದೇ ಫಸ್ಟ್ ಟೈಮ್ ನಾನು ಇವ್ರ ಕುಣಿತನ ನೋಡ್ತಾ ಇರೋದು. ನೀನು ಇದ್ದವ್ರದ್ದು ಸ್ವಲ್ಪ ಆಲ್ಮೋಸ್ಟ್ ನಾನು ನೋಡಿದ್ದೆ, ಚಿಕ್ಕ ವಯಸ್ಸಿಂದನೂ ನೋಡ್ಕೊಂತ ಬಂದಿದ್ದೀನಿ, ಆದರೆ ಇವ್ರನ್ನ ನಾನು ನೋಡಿರಲಿಲ್ಲ. ಹಾಗಾಗಿ ಈಗ ಇವ್ರನ್ನು ಕೂಡ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗೆ ಇವ್ರ ಮಕ್ಕಳೆಲ್ಲ ಅವ್ರ ಆಶೀರ್ವಾದ ಕೂಡ ತಗೊಂಡು ಈಗ ಸ್ಟಾರ್ಟ್ ಆಗಿದೆ. ನನಗೆ ತುಂಬಾ ಖುಷಿಯಾಯಿತು, ಕಾಲೇಜ್ ಲೆಕ್ಚರರ್ ಆದ್ರೂ ಅವ್ರ ಸಂಸ್ಕೃತಿನ ಅವರು ಬಿಟ್ಕೊಡ್ದೇನೆ, ಅವರ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ನನಗಂತೂ ತುಂಬಾ ಖುಷಿಯಾಯಿತು. ಅದರಲ್ಲೂ ತುಂಬ ಚೆನ್ನಾಗಿ ಕುಣಿದ್ರು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನೋಡ್ತಿದ್ದಂಗೆ ಜನನೂ ಕೂಡ ಫುಲ್ ಪೂರ್ತಿ ಒಂದು ರೌಂಡ್ ಪೂರ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಹೀಗೆ ತುಂಬ ಚೆನ್ನಾಗಿ ದೇವ್ರ ಕುಣಿತನೂ ಆಯಿತು. ನನ್ನ ಮೊಬೈಲಲ್ಲಿ ಎಷ್ಟು ಶೂಟ್ ಮಾಡ್ಕೊಂಡಿದೆ ಅದರಲ್ಲಿ ಎಷ್ಟು ಚೆನ್ನಾಗಿರುವಂಥದ್ದಿತ್ತು ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ಎಲ್ಲ ಮುಗೀತು, ಹಾಗೆ ಹಿರ್ಮಕ್ಳು ಪಾಪ 3-4 ಸಲ ತಿಂದಿರ್ತಾರೆ ಅಲ್ವಾ,
ಬಾಳೆಹಣ್ಣು ಚೆರ್ಪು ಮತ್ತು ಹಳಸ್ನೆಣ್ಣೆ ಎಲ್ಲ ಮಿಕ್ಸ್ ಮಾಡಿರೋಂಥ ಚೆರ್ಪು, ಹಾಗಾಗಿ ಅವರು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅಲ್ಲೇ ನಿಂತಿರೋರಿಗೆ. ಹಾಗೆ ಮನೆಗೆ ಬಂದು ಸುಮಾರು ಹೊತ್ತು ಆದಮೇಲೆ ಕೇಸರಿ ಬಾತು ಮತ್ತು ಪಲಾವ್ ಮಾಡಿದರು, ಟೊಮೊಟೊ ಬಾತ್ ಮಾಡಿತ್ತು ಅಕ್ಕ, ಅದ್ರ ಜೊತೆಗೆ ಬಜ್ಜಿ ಕೂಡ ಮಾಡಿತ್ತು. ಹಾಗೆ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀವಿ. ಊರಲ್ಲಂತೂ ಬಾಳೆ ಎಲೆನೂ ಕೂಡ ಇಲ್ಲ, ಅಷ್ಟು ಬೇಸಿಗೆ ಆಗಿಬಿಟ್ಟಿದೆ. ನೀನು ರಾಗು ಬಂದಮೇಲೆ ಪೂಜೆ ಮಾಡ್ಸೋಣ ಅಂತೇಳಿ, ನಾನೇನು ಪೂಜೆ ಮಾಡಿಸಿರಲಿಲ್ಲ. ನೀನು ಅವ್ರು ಬಂದಿದ್ದು ಒಂದು 11 ಗಂಟೆಗೆ ಬಂದರು, ಹಾಗಾಗಿ ನಾನು ಕೂಡ ಈಗ ರೆಡಿಯಾಗಿ ಹೊರಟಿದ್ದೀನಿ. ಸೀರೆ ಎಲ್ಲ ಹಾಕೋ ಹೋಗ್ಬೋದು, ಬಟ್ ಈ ಬೇಸಿಗೆಯಲ್ಲಿ ನನಗೆ ಸೀರೆ ಅಂದ್ರೇ ಮೊದಲೇ ಆಗೋದಿಲ್ಲ, ಸೀರೆ ಹಾಕ್ಕೊಂಡು ಆಗೋದಿಲ್ಲ ಅಂತೇಳಿ ಸುಮ್ಮನೆ ಸಿಂಪಲಾಗಿ ಒಂದು ಡ್ರೆಸ್ ತಗೊಂಡಿದ್ನಲ್ಲ ಹಬ್ಬದಲ್ಲೇ ಯುಗಾದಿ ಹಬ್ಬದಲ್ಲಿ, ಆ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸ್ಕೊಬರೋಣ. ಸಾಯಂಕಾಲನೂ ಮಾಡಿಸ್ಕೋಬೋದು, ಆದರೆ ಸಾಯಂಕಾಲ ಸ್ವಲ್ಪ ರಶ್ ಆಗುತ್ತೆ. ನಾವು ಕೂಡ ಬೇಗನೆ ಹೋಗಬೇಕು ಮೈಸೂರಿಗೆ ಅನ್ನೋ ಪ್ಲ್ಯಾನಲ್ಲಿದ್ದೀವಿ, ಅದಕ್ಕೆ ಮೊದಲೇ ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ಆಮೇಲೆ ಊಟ ಮಾಡ್ಕೊಂಡು ಒಂದೇ ಸಲ ಹೋಗ್ಬೋದು ಅಂತೇಳಿ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಮಧ್ಯಾಹ್ನದ ಪೂಜೆ ನಡೀತಾ ಇತ್ತು ಒಳಗಡೆ, ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ವೆಯ್ಟ್ ಮಾಡಿಕೊಂಡು ಪೂಜೆನ ಕೂಡ ಮಾಡಿಸ್ಕೊಂಡು ಬಂದ್ವಿ. ದೇವಸ್ಥಾನದೊಳಗಡೆ ಹೋದರೆ ಅದು ಸ್ವಲ್ಪ ಕಿಟಕಿ ಎಲ್ಲ ಇಲ್ಲ ಅಲ್ವಾ, ದೇವಸ್ಥಾನದಲ್ಲಿ ಗಂಧದ ಕಡ್ಡಿ ಹಸಿದ ತಕ್ಷಣ ಫುಲ್ಲು ದೇವಸ್ಥಾನದೆಲ್ಲ ಎಲ್ಲ ತುಂಬ್ಕೊಂಡಂಗೆ ಆಗ್ಬಿಡ್ತು ನೋಡಿ. ಬೆಳಗ್ಗೆ ಪೂಜೆಗಳು ಕುಣಿದ್ವಲ್ಲ, ಅವನ್ನ ದೇವಸ್ಥಾನದೊಳಗಡೆಗೆ ತಂದಿಟ್ಟಿದ್ದಾರೆ. ಈಗ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ 4 ಗಂಟೆಗೆ ಅಂತ ಹೇಳಿದ್ದಾರೆ, 4 ಗಂಟೆಗೆ ಊಟ ಮಾಡಿಕೊಂಡು ಅವರು ಹೋಗ್ತಾರೆ. ತುಂಬ ಜನ ಬರ್ತಾರೆ, ಒಂದು 10,000 ಜನಕ್ಕೆ ಅಡುಗೆ ಅನ್ನೋ ಥರ ಫುಲ್ಲು ಅಕ್ಕಪಕ್ಕ ದೂರವ್ರಿಗೆಲ್ಲ ಮಾಮೂಲಿ ಅನ್ವನ್ಸ್ ಮಾಡಿಸಿರ್ತಾರೆ ಟೆಂಪೋದಲ್ಲಿ. ಅಕ್ಕಪಕ್ಕದ ಊರವರೆಲ್ಲರೂ ಕೂಡ ಈ ಹಬ್ಬಕ್ಕೆ ಈಗ ಊಟಕ್ಕೆ ಸಾಯಂಕಾಲಕ್ಕೆ ಬರ್ತಾರೆ. ತುಂಬ ಗ್ರ್ಯಾಂಡಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಮರಿಗಳನ್ನೆಲ್ಲ ಹಾಕಿ ಹಬ್ಬನ ಮಾಡಿರ್ತಾರೆ. ಇವಾಗ ಪಕ್ಕದೂರಲ್ಲಿ ನಮ್ಮ ಅತ್ತೆ ನಮ್ಮ ಅಪ್ಪನ ಅಕ್ಕ ಒಬ್ಬರಿಗೆ ಹುಷಾರಿರಲಿಲ್ಲ, ಕೈ ಏಟಾಗಿತ್ತು ಅಂತೇಳಿ ಅವ್ರನ್ನ ನೋಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೋಗಿದ್ದೆ. ಇದು ನಮ್ಮ ಅಪ್ಪನ 2ನೇ ಅಕ್ಕ ಮನೆ, ಹಾಗೆ ಮೊದಲನೇ ಅಕ್ಕನು ಕೂಡ ಇಲ್ಲೇ ಇದ್ದರು. ಇಲ್ಲಿ ರೆಡ್ ಕಲರ್ ಸ್ಯಾರಿ ಇದ್ದಾರಲ್ಲ ಅವರು ಮೊದಲನೇ ಅಕ್ಕ, ನಮ್ಮ ಅಕ್ಕನ ಮೊದಲನೇ ಅಕ್ಕ ಅಂದರೆ ನಮ್ಮ ತಾತ ಅಜ್ಜಿಗೆ ಮೊದಲನೇ ಮಗಳು ಕೂಡ ಇವರು. ನಿನ್ನೊಬ್ರು ಇದ್ದಾರೆ ನಮ್ಮ ಅಕ್ಕ ತಂಗಿ, ನಮ್ಮ ಅಪ್ಪನಿಗೆ ತಂಗಿ 3 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು ನಮ್ಮ ಅಪ್ಪನಿಗೆ. ಒಂದು ಏನು ಬಾವಿ ಮಾಡಿದ್ದೀಯ ಲಕ್ಷ್ಮಿ? ಓ ಅದು ಜೆಸಿಪಿ ತೆಗೆದು ಅಲ್ಲಿಗೆ ಮಾಡೋದ? ಹೌದಾ? ಹಾಗೆ ಅತ್ತೆಯವರು ಹೊಸ ಮನೆ ಕೂಡ ಕಟ್ಟಿಸ್ತಾ ಇದ್ರು, ನೋಡೋಣ ಪ್ಲಾನಿಂಗ್ ಹೆಂಗಿದೆ ಅಂತೇಳಿ ನೋಡೋಕ್ಕೆ ಅಂತೇಳಿ ರಾಗು ಹೋಗ್ತಾ ಇದ್ರು. ಹಾಗೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ನೋಡೋಣ ಲಾಸ್ಟ್ ಎಲ್ಲ ಫಿನಿಷಿಂಗ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಮೊನ್ನೆ ಅಷ್ಟೇ ತಾರಸಿ ಆಗಿರೋಂಥದ್ದು ಇದು. ಹಾಗೆ ನಮ್ಮ ಪಾಪು ಯಾರ ಹತ್ರನೂ ಜಾಸ್ತಿ ಹೋಗೋದಿಲ್ಲ ಇವನು, ನನ್ನ ತಂಗಿ ಮಗ. ಹಾಗಾಗಿ ಯಾರೇ ಜಾಸ್ತಿ ಮುಟ್ಬಿಟ್ರು ಅವನಿಗೆ ಅಳು ಬರುತ್ತೆ, ಯಾರೂ ಮುಟ್ಟಂಗಿಲ್ಲ. ಈಗ ಎಲ್ಲರೂ ನಮ್ಮೂರಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಊಟಕ್ಕೆ ಅಂತೇಳಿ. ಈಗ ನಾವು ಬರಬೇಕಾದ್ರೆ ಸ್ವಲ್ಪ ಆಲ್ರೆಡಿ 3:20 ಎಲ್ಲ ರೆಡಿ ಆಗ್ತೈತೆ. ಮುದ್ದೆಗೆ ಕಟ್ಟೋರು ಮುದ್ದೆ ಕಟ್ತಾ ಇದ್ದಾರೆ, ಅನ್ನ ಮಾಡೋರು ಅನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಮಟನ್ ಸಾಂಬಾರಲ್ವಾ, ಮಟನ್ ಸಾಂಬಾರು ಮತ್ತು ಬೋಟಿ ಗೊಜ್ಜು ಎಲ್ಲ ಕೂಡ ರೆಡಿ ಮಾಡ್ತಿದ್ದಾರೆ. ನೋಡೋಣ ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ಬರೋಣ ಅಂತೇಳಿ ಹೊರಟಿದ್ದೀವಿ ನಾವು. ಈಗ ಇಲ್ಲಿಗೇ ಊಟಕ್ಕೆ ಬರಬೇಕು ನಾವು. ಮನೆಗೆ ಹೋಗಿ ಊಟಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಕೂಡ ಬಂತು ಸ್ವಲ್ಪ ಲೈಟಾಗೆ. ಆದರೂ ಖುಷಿ ಕೂಡ ಆಗ್ತೈತೆ, ಸ್ವಲ್ಪ ಜನಕ್ಕೆ ಬೇಜಾರು ಕೂಡ ಆಗ್ತೈತೆ. ಅಯ್ಯೋ ನೀನು ಸ್ವಲ್ಪ ಹೊತ್ತು ಅಂದರೆ ಒಂದು 8 ಗಂಟೆ 9 ಗಂಟೆ ಮೇಲೆ ಓದಿದ್ರೆ ಆಯ್ತಿತ್ತಲ್ಲಪ್ಪ ಅನ್ನೋ ಹಂಗೆ. ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿರುವಂಗೆ ಈ ದೇವ್ರು ಬಂದಾಗ ಸ್ವಲ್ಪ ಈ ಥರ ಹನಿ ಹಾಕೋದು ಕಾಮನ್ನು. ಹಾಗಾಗಿ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಶ್ರಾವಣಿಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೂವು ಜಾಸ್ತಿ ಕೊಟ್ಬಿಟ್ಟಿದ್ರು, ಅದಕ್ಕೆ ಅವಳು ಯಾರಿಗೂ ಕೊಡ್ದೇ ಅವಳು ಒಬ್ಳೆ ಮುಡ್ಕೊಂಡಿದ್ದಾಳೆ 2 ಎಳೆ ಮಾಡಿಕೊಂಡು. ಹಾಗೆ ಈ ಡ್ರೆಸ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದು 350 ರೂಪಾಯಿ ಏನೋ ಅಷ್ಟೇ, ಪರವಾಗಿಲ್ಲ ಕೊಡ್ಬೋದು ಅಂತೇಳಿ ಈಗ ನಾನು ನಮ್ಮನೆಯವರು ಶ್ರಾವಣ್ಯ ಎಲ್ಲರೂ ಕೂಡ ಊಟಕ್ಕೆ ಹೋಗೋಣ ಅಂತೇಳಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಕೆಲವರು ಪೂಜೆ ಮಾಡಿಸಿರ್ಲಿಲ್ಲ ನೆಂಟರೆಲ್ಲ, ಅವರೆಲ್ಲ ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹಾಗೆ ಈಗ ಪ್ರಸಾದಗೆ ಪೂಜೆ ಮಾಡಿಸ್ತಾರಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ನನ್ನ ತಮ್ಮ ಅವನು ವಿಡಿಯೋ ಮಾಡಿಕೊಟ್ಟ, ಅವನಿಗೂ ಕೂಡ ತುಂಬ ಥ್ಯಾಂಕ್ಸ್.
ಈಗ ಅನ್ನ ಮುದ್ದೆ ಸಾಂಬಾರು ಎಲ್ಲದಕ್ಕೂ ಪೂಜೆ ಮಾಡ್ತಾರೆ. ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಮಳೆ, ಪಾಪ ಎಲ್ಲರಿಗೂ ಒಂಥರ ಗಡಗಡ ಅನ್ನೋಂಗೆ ಮಾಡಿಸ್ಬಿಡ್ತು ಮಳೆ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ನಾವು ಮಳೆಯಲ್ಲೇ ನೆನ್ಕೊಂಡು ಕೂಡ ಊಟ ಮಾಡಿದ್ವಿ. ಮುಂದೆ ತೋರಿಸ್ತೀನಿ ಅದನ್ನು. ಇವಾಗ ಮುದ್ದೆಗೆ ಫಸ್ಟು ಪ್ರಿಫ್ರೆನ್ಸು ಮುದ್ದೆಗೇ ಪೂಜೆ ಮಾಡುವಂಥದ್ದು. ಈಗ ಕಳಸ ಎಲ್ಲ ತೊಗೊಬಂದು ಮುದ್ದೆನ ಪೂಜೆ ಮಾಡ್ತಾರೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ, ಅಥವಾ ನೀವು ನೋಡಿ. ಪೂಜೆ ಮಾಡಬೇಕಾದ್ರೆ ಮುದ್ದೆಗಳು ಅರಳುತ್ತೆ ಅಥವಾ ಹೆಚ್ಚುತ್ತೆ ಅಂತ ಏನು ಹೇಳ್ತಾರೆ ನಮ್ಮ ನಂಬಿಕೆ. ಹಾಗಾಗಿ ಮುದ್ದೆ ಅದು ಕೆಳಗಡೆ ಬೀಳೋದು ಉಳ್ಕೊಂಡು ಅದು ಕೂಡ ಆಯಿತು. ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಲೈವಲ್ಲಿ ಶೇರ್ ಮಾಡ್ತೀನಿ ನೋಡಿ. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಎರಡು ಮೂರು ಸಲ ಮುದ್ದೆಗಳು ಕೆಳಗಡೆ ಉರುಳಿತು, ಅಂದರೆ ಅದು ಅರಳಿತು ಪ್ರಸಾದ ಅನ್ನೋ ಥರ, ಹೆಚ್ಚಾಯಿತು ಅನ್ನೋ ಥರ. ತುಂಬಾ ಖುಷಿಯಾಯಿತು ಅಲ್ಲಿರೋರಿಗೂ ಕೂಡ. ನಿಮ್ಗೆ ಯಾರಿಗಾದರೂ ಆ ಮುದ್ದೆ ಹುರುಳಿದ್ದು ಏನಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೂ ಕಾಣಿಸ್ತು ಅಂತೇಳಿ. ನನ್ನ ವಿಡಿಯೋದಲ್ಲಿ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಸುಮಾರು ಸಲ ನೋಡಿದೆ ನಾನು. ಅಲ್ಲಿ ಮುದ್ದೆ ಒಂದು ಸಲ ಅಲ್ಲ, ಎರಡು ಮೂರು ಸಲ ಮುದ್ದೆಗಳು ಹಾಡಿದ್ವು ಅಥವಾ ಕೆಳಗಡೆ ಬಿದ್ದು ಉರುಳ್ಕೊಂಡು. ಹಾಗೆ ಭಟ್ರು ವಿಚಾರಕ್ಕೆ ಬಂದರೆ ನಮ್ಮೂರಲ್ಲೇ ತುಂಬ ಜನ ಭಟ್ರು ಇದ್ದಾರೆ. ಎಲ್ಲ ಥರದ ಸ್ವೀಟ್ ಆಗಿರ್ಬೋದು, ಖಾರ ಅಂದರೆ ಖಾರದ್ದು ಫಂಕ್ಷನ್ ಅಂದರೆ ಮಟನ್ ಚಿಕನ್ ಫಂಕ್ಷನ್ ಎಲ್ಲದು ಕೂಡ ನಮ್ಮೂರವರೇ ಮಾಡ್ತಾರೆ. ಬೇರೆ ಊರವ್ರನ್ನ ಕರ್ಸೋ ಅವಶ್ಯಕತೆಯೇ ಇಲ್ಲ. ನಮ್ಮೂರವರು ಅಷ್ಟು ಚೆನ್ನಾಗಿ ಸ್ವೀಟ್ ಆಗಿರ್ಬೋದು, ಒಬ್ಬಟ್ಟು ಎಲ್ಲ ಪ್ರತಿಯೊಂದು ಬೀದಿಲೂ ಕೂಡ ಭಟ್ರು ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಅಷ್ಟು ಜನ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾರೆ. ಬೇರೆ ಊರವ್ರನ್ನ ಯಾರನ್ನು ಕರೆಸಿ ಇಲ್ಲಿ ಪ್ರಸಾದನೆಲ್ಲ ರೆಡಿ ಮಾಡಿಸೋದು ಎಲ್ಲ ಇಲ್ಲ, ನಮ್ಮೂರವರೇ ಮಾಡ್ತಾರೆ. ಹಾಗೆ ಸಾಂಬಾರು ಕೂಡ ಎಲ್ಲ ರೆಡಿ ಆಗ್ತಿತ್ತು, ಮಳೆ ಕೂಡ ಬರ್ತಾನೆ ಇತ್ತು. ನಿಮ್ಗೆ ವಿಡಿಯೋದಲ್ಲಿ ಒಂದೊಂದನಿ ಕಾಣ್ತಾ ಇರ್ಬೋದು, ಪೆಂಡಲ್ ಹಾಕಿದ್ದಾರೆ, ಪೆಂಡಲಿಂದ ಕೆಳಗಡೆನೂ ಕೂಡ ಬರ್ತಿದ್ದಾರೆ. ಸ್ವಲ್ಪ ಜಾಸ್ತಿನೇ ಬಂದ್ಬಿಡ್ತು ಮಳೆ ಈ ಸಲ ಅಂತಲೇ ಹೇಳ್ಬೋದು. ಅದರಲ್ಲೂ ಮುದ್ದೆ ಹಳ್ಳಾಡ್ದಾಗ ಭಟ್ರು ಕೆಲಸ ಮಾಡಿರೋ ಹುಡುಗರುಗಳಿಗೆಲ್ಲ ತುಂಬಾ ಖುಷಿ. ಅದರಲ್ಲೂ ಅವ್ರಿಗೆ ಟೆನ್ಷನ್ನು, ಇವಾಗ ಮಳೆ ಬರ್ತಿದೆ ಊಟ ಹೆಂಗೆ ಕೊಡೋದು ಅನ್ನೋದು ಕೂಡ ಸ್ವಲ್ಪ ಟೆನ್ಷನಲ್ಲೇ ಪೂಜೆನ ಮಾಡ್ತಾ ಇದ್ರು. ನೀನು ಈ ಕಡೆ ಬಂದರೆ ಸಾಂಬಾರು ಮತ್ತು ಬೋಟಿ ಗೊಜ್ಜು ಎಲ್ಲ ರೆಡಿ ಆಗ್ತಿದೆ. ಪಾಪ ಎಲ್ಲರೂ ಆಕಾಶನೇ ನೋಡ್ತಿದ್ದಾರೆ. ಮಳೆ ಗಾಳಿ ಬೀಸಿದ್ರೆ ಮಳೆ ಬೇರೆ ಕಡೆಗೆ ಹೋಗುತ್ತೆ ಅನ್ನೋ ಭಾವನೆಯಿಂದನೂ ಕೂಡ ಪಾಪ ನೋಡ್ತಾ ಇದ್ರು. ನನಗೆ ಸ್ವಲ್ಪ ಬೇಜಾರು ಆಗ್ತಾಯಿತ್ತು, ಅಯ್ಯೋ ಇಷ್ಟು ದಿನ ಆದಮೇಲೆ ಕಾದಮೇಲೆ ಮಳೆ ಬರ್ತಿದೆಯಲ್ಲಪ್ಪ ಅನ್ನೋ ಥರನೂ ಆಗ್ತಾಯಿತ್ತು. ನಿನ್ನೂ ಸ್ವಲ್ಪ ಜನ ಅಂತೂ ಇಷ್ಟು ಮಳೆಯಲ್ಲಿ ಆರಾಮಾಗಿ ಕೂತ್ಕೊ ಊಟ ಮಾಡ್ಬೋದು, ತಣ್ಣಗಾಗುತ್ತೆ, ನೀನು ಬಿಸಿ ಬಿಸಿ ಊಟನ ಅಷ್ಟು ಬಿಸಿಲಿದ್ರೆ ಮಾಡೋಕ್ಕಾಗಲ್ಲ ಅಂತ 4 ಗಂಟೆ ಇದ್ದಕ್ಕಿದ್ದಂಗೆ 6 ಗಂಟೆ ಆಗೋ ವಾತಾವರಣನೇ ಆಗಿಬಿಡ್ತು. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ ತುಂಬ ಜನ. ನಾವು ಕೂಡ ಕೂತಿದ್ವಿ. ನಮ್ಮೂರವರೆಲ್ಲ ಇಷ್ಟು ಬೇಗ ಊಟಕ್ಕೆ ಕೂರಲ್ಲ. ಎಲ್ಲೋ ನೆಂಟರ ಜೊತೆ ಬಂದರೆ ಒಂದು 2-3 ಜನ ಕೂರ್ತಾರೆ. ಹುಡುಗರಂತೂ ಇಷ್ಟೊತ್ತಿಗೆ ಯಾರೂ ಊಟಕ್ಕೆ ಕೂರಲ್ಲ. ನಮ್ಮನೇಲಿ ನಮ್ಮ ಮನೆಯವರೆಲ್ಲ ಏನು ಬಡ್ಸೋಕ್ಕೆ ಹೋಗಲ್ವಲ್ಲ. ಹಾಗಾಗಿ ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆದಿರು ಎಲ್ಲರೂ ಕೂಡ ಎದುರುಗಡೆ, ನಮ್ಮ ಶ್ರಾವಣಿ ಕೂತಿದ್ದಳು ನೋಡಿ, ಅವಳೂ ಕೂಡ ಎಲ್ಲ ಕೂತ್ಕೊಂಡ್ರು. ಬಟ್ ಅವಳಿಗೆ ಸ್ಲೀವ್ಲೆಸ್ ಹಾಕಿದ್ರಿಂದ ಸ್ವಲ್ಪ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ, ಬೇಗ ಬಟ್ಟೆಯೆಲ್ಲ ನೆಂದೋಗ್ಬಿಡ್ತು. ಅವಳು ಪ್ಲೇಟ್ ತೊಗೊಂಡು ಮನೆಗೆ ಹೊರಟೋಗ್ಬಿಟ್ಲು. ನಮಗೆ ಈ ಥರದ ಫಂಕ್ಷನ್ ಎಲ್ಲ ಆದಾಗ ನಾವು ಚಿಕ್ಕವರಿದ್ದಾಗ ಒಂದು ಬಿನ್ಗೆ 2 ಚೊಂಬ್ ತೊಗೊಂಡು ನೀರು ಕೊಡೋದೇ ನಮಗೆ ಒಂದು ದೊಡ್ಡ ಸಡಗರ. ಅದರಲ್ಲಿ ಈಗ ಯಾರೋ ಅಂದರೆ ನಮ್ಮೂರವರೇ ದಾನಿಗಳು ಫುಲ್ಲು ಬಾಟ್ಲನ್ನೇ ಕೊಡಿಸ್ಬಿಟ್ಟಿದ್ರು. ಪಾಪ ನೋಡಿ, ಊಟ ಬಡಿಸೋದಕ್ಕೂ ಕೂಡ ಅವ್ರಿಗೆ ಆತಂಕ, ಊಟ ಮಾಡ್ತಿದ್ದಾರೋ ಇಲ್ವೋ ಅಂತೇಳಿ. ನನಗೂ ಕೂಡ ಬೇಜಾರಾಯಿತು. ನಾನು ಫುಲ್ಲು ಜನನ ತೋರಿಸ್ಬೇಕು ಅಂತ ತುಂಬ ಆಸೆಯಾಗಿದ್ದೆ. ನಾನು ಫಸ್ಟ್ ಪಂಥಿಲೇ ಊಟ ಮಾಡ್ಕೊಂಡು ಮನೆ ಹತ್ರಕ್ಕೆ ಹೋಗ್ಬಿಟ್ಟೆ. ಪುನಃ ನಾನು ಈ ಕಡೆಗೆ ಬರೋಕ್ಕೆ ಆಗಲಿಲ್ಲ. ಆಮೇಲೆ ಇದೊಂದು ಪಂಥಿ ಆದಮೇಲೆ ಊಟ ಕೊಟ್ಟರು. 9:30 ತನಕನೂ ಊಟ ಕೊಟ್ಟರಂತೆ. ಊಟ ಎಲ್ಲ ಚೆನ್ನಾಗಾಯಿತು. ಫಸ್ಟ್ ಪಂಥಿಲಿ ಸ್ವಲ್ಪ ಈ ಥರ ಎಡವಟ್ ಆಯಿತು ಅಷ್ಟೇ. ಒಂದು ಸ್ವಲ್ಪ ಮಳೆ ಬರ್ತಿತ್ತು, ಬಟ್ ಈ ಸಲ ಜಾಸ್ತಿ ಬಂದಿದೆ. ಎಲ್ಲರಿಗೂ ಖುಷಿನೂ ಕೂಡ ಆಗ್ತಾಯಿತ್ತು, ಮಳೆ ಬರ್ತೈತಲ್ಲಪ್ಪ ಇಷ್ಟು ಬೇಸಿಗೆಲಿ ಅಂದರೆ ಬಿಸಿಲಿ ಅಂತ. ಹಾಗೆ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ನೋಡಿ, ಈಗೂ ಕೂಡ ಅನ್ನ ಮುದ್ದೆ ನೀನು ರೆಡಿ ಮಾಡೋದಕ್ಕೆ ಅಂತೇಳಿ ಎಲ್ಲ ಉರಿ ಆಗ್ತಾನೆ ಇದ್ದಾರೆ. ಬರೋರಿಗೆ ಎಷ್ಟು ಜನ ಬರ್ಬೋದು, ಕೆಲವು ಊರವರೆಲ್ಲ ಟೆಂಪೋ ಮಾಡ್ಕೊಂಡೆಲ್ಲ ಬರ್ತಾರೆ. ಇವರು ನಮ್ಮ ಆಂಟಿ, ಅವ್ರ ಮಗ, ನಮ್ಮ ಚಿಕ್ಕಪ್ಪ ಇಲ್ಲ, ಅವರೂ ನಮ್ಮಪ್ಪ, ಅವರು ಇಬ್ಬರೂ ಒಂದೇ ತಿಂಗಳು ಅಂದರೆ ಇಬ್ಬರು ಸತ್ತೋಗಿದ್ದು ಒಂದೇ ತಿಂಗಳಲ್ಲೇ ಅಂತಲೇ ಹೇಳ್ಬೋದು. ಅವರು ಕೂಡ ಅಪ್ಪ ಅಮ್ಮ ಮಗ ಇಬ್ಬರು ಹೊರಟರು ಅವರು ಬೆಂಗಳೂರಲ್ಲಿ ಇರೋದು. ಇವರು ನಮ್ಮಪ್ಪ ಇದ್ದಾರಲ್ಲ, ಅವ್ರ ತಂಗಿ ಮಗಳು ಇವಳು. ಇವಳು ಕೂಡ ಇಬ್ಬರು ಮಕ್ಕಳಿದ್ದಾರೆ. ಹಾಗೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ಈಗ ಊಟ ಮಾಡ್ಕೊಂಡು ಬಂದರು. ನನಗೂ ಕೂಡ ಅನ್ನಿಸ್ತು ಸ್ವಲ್ಪ ಲೇಟಾಗಿ ಹೋಗಬೇಕಿತ್ತು ನಾನು ಊಟಕ್ಕೆ ಅಂತ. ಬಟ್ ಪೂಜೆ ಎಲ್ಲ ಮಾಡ್ತಿದ್ರಲ್ಲ, ಅದನ್ನೆಲ್ಲ ವಿಡಿಯೋ
ಮಾಡೋಣ ಅಂತೇಳಿ ಸ್ವಲ್ಪ ಬೇಗ ಹೋದೆ. ಹಾಗೆ ಹೋದವಳು ಊಟನೇ ಮಾಡ್ಕೊಂಡು ಬರೋಣ ಅಂತೇಳಿ ಕೂತ್ಕೊಂಡ್ಬಿಟ್ಟೆ ಅಷ್ಟೇ. ಇವರೆಲ್ಲ ಈಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಕೊಂಡು ಅಳ್ತೆ ಹೊಡ್ಕೊಂಡು ರಾತ್ರಿ ಒಂದು 7:30 ಹಂಗೆ ನಾನು ಹೊರಟೆ. ಅಷ್ಟರಲ್ಲಿ ಸುಮಾರು ಜನ ಮಳೆ ಎಲ್ಲ ನಿಂತೇ ಹೋಗ್ಬಿಟ್ಟಿತ್ತು, ಮಳೆ ಬರಲೇ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಫಸ್ಟ್ ಬಂತಿಗಾದಮೇಲೆ ಈಗ ನಾವು ಕೂಡ ಹೊರಟಿದ್ದೀವಿ. ಈಗ ಹೊರಡ್ಬೇಕಾದ್ರೆ ಅನ್ಸೋದು ಒಂದೇ, ನಮ್ಮಪ್ಪನೂ ಇರಬೇಕಿತ್ತು ಅಂತ ಅಷ್ಟೇ. ಹೋಗಬೇಕಾದ್ರೆ ನಾನು ಫೋನ್ ಮಾಡಿ ಅಪ್ಪ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ದೇವಸ್ಥಾನದಿಂದ ಬಂದು ಹೇಳ್ಬಿಟ್ಟು ಅಥವಾ ಇನ್ನೊಂದ್ಸಲ ಊಟ ಮಾಡೋಗಿ ಫಸ್ಟ್ ಬಂತಿಲಿ ಸರಿಯಾಗಿ ಊಟ ಮಾಡಲಿಲ್ಲ ಅಂತೇಳಿ ಏನಾದರೂ ಹೇಳಿ ಕಳಿಸೋದು ನಮ್ಮಪ್ಪ ಇಲ್ಲ ಅನ್ನೋದೊಂದೇ ಒಂದು ಸ್ವಲ್ಪ ಬೇಜಾರು. ನಾನು ಯಾವತ್ತೂ ನನ್ನ ಮದುವೆ ಆಗಿ ಹೋಗ್ಬೇಕಾದ್ರೂ ಕೂಡ ನಾನು ಹತ್ಕೊಂಡು ಬರೋದಿಲ್ಲ. ಈಗೂ ಕೂಡ ನಾನು ಯಾವತ್ತೂ ಅಪ್ಪನ ಮನೆಯಿಂದ ನನ್ನ ಗಂಡನ ಮನೆಗೆ ಬರಬೇಕಾದ್ರೆ ಬೇಜಾರು ಮಾಡ್ಕೊಳ್ಳೋದು ಹೊಳೋದು ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ. ಆದರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ನಮ್ಮ ತಂದೆ ನಾನು ಹೆಣ್ಸ್ಕೊಬಿಟ್ರೆ ನನಗೆ ಅಳು ತಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮನೇಲಿ ನಮ್ಮ ಅವ್ವನಿಗಿಂತ ಸ್ವಲ್ಪ ನಾವಿಬ್ಬರೇ ಹೆಣ್ಮಕ್ಳಾದ್ರೂ ನಮ್ಮ ತಂದೆನೇ ಎಲ್ಲಾದ್ರೂ ಮುಂದೆ ನಿಂತು ಮಾತಾಡೋದಾಗಿರ್ಬೋದು ಮಾಡೋದಾಗಿರ್ಬೋದು ಏನೇ ಒಂದು ಫಂಕ್ಷನ್ ಮಾಡೋದಾಗಿರೋದು ಎಲ್ಲ ನಮ್ಮಪ್ಪನೇ ನೋಡ್ಕೊತಿದ್ದು. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಇವಾಗ ನಮ್ಮ ಬಸ್ ಸ್ಟಾಪ್ ಹತ್ರಕ್ಕೆ ಬಂದೇ ಬಿಟ್ವಿ. ನಾನು ಮೊನ್ನೆ ನೈಟ್ ಬಂದಾಗ 8 ಗಂಟೆ, ಇವತ್ತು ನೈಟು ಹೋಗ್ತಾ ಇದ್ದೀನಿ. ನಾನು ಮೈಸೂರಿಗೆ ಬರುವಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಓದಿದೆ ಮೈಸೂರಲ್ಲಿ. ಈ ಮಳೆ ಏನಾದರೂ ನಮ್ಮೂರಲ್ಲಿ ಓದ್ಬಿಟ್ಟಿದ್ರೆ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡ್ತಿತ್ತು ಅಂತ ಏಕ ಮಾತಾಡ್ಕೊಂಡು ಬರ್ತಿದ್ವಿ. ಮರಗಳಂತೂ ವಿಪರೀತ ಮರಗಳು ಮುರಿದಿತ್ತು. ಹಾಗೆ ರೋಡ್ ತುಂಬ ನೀರಂದರೆ ನೀರು, ಎಲ್ಲೂ ಕರೆಂಟೇ ಇರಲಿಲ್ಲ. ಹಾಗಾಗಿ ಮನೆಗೆ ಬಂದು ಸೇರಿಕೊಂಡ್ವಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮೂರಿನ ದೇವ್ರ ಕುಣಿತ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.